ಬಗ್ಗೆ ಜ್ಯೋತಿಷ್ಯದಲ್ಲಿ ಇರುವಂತಹದ ವಿಚಾರದಲ್ಲಿ ಈ ಇಂದಿನ ಸಂಚಿಕೆಯಲ್ಲಿ ಮಾತನಾಡುವುಗೂ ಹೇಳ್ತಾ ಇದೆ ಪಂಚಮ ಸ್ಥಾನ ಪುತ್ರಸ್ಥಾನ ಪುತ್ರಕಾರಕ ಗುರು ಸಾಮಾನ್ಯವಾಗಿ ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳು ಅಥವಾ ಪಂಚಮಾಧಿಪತಿ ಏನಾದರೂ ನೀಚ ಸ್ಥಾನದಲ್ಲಿ ಇರುವಂತದ್ದಾಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮದುವೆ ಆಗಿ ಒಂದು 4-5 ವರ್ಷ ಆದ್ರೇನು ಮಕ್ಕಳಾಗೋದು ವಿಳಂಬ ಆಗುವಂತದಿರುತ್ತೆ ಅಥವಾ ಪಂಚಮಾಧಿಪತಿ ಹೇಗೆ ನೀಚ ಸ್ಥಾನದಲ್ಲಿ ಇರ್ತಾನೋ ಪುತ್ರಕಾರಕನು ಏನಾದರೂ ನೀಚ ಸ್ಥಾನ ಅಥವಾ ಮಾರಕನಾಗಿದ್ದಾಗನು ಸಮಸ್ಯೆ ಸಾಮಾನ್ಯವಾಗಿ ಬರುವಂತದಿರುತ್ತೆ ಆದರೆ ಈ ಕಾಂಬಿನೇಷನ್ಸ್ ಹೊರತುಪಡಿಸಿ ಈ ಋತು ಜಾತಕ ಅಂತ ಬರುತ್ತೆ ನೀವು ಪ್ರಥಮ ಋತು ಆದಂತ ಸಂದರ್ಭದಲ್ಲಿನೋ ಆ ಲಗ್ನ ಅಂತ ನಾವು ಪರಿಗಣನೆ ತೆಗೆದುಕೊಂಡಾಗನು ಸಹ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗುವಂತದಿರುತ್ತೆ ಸಾಮಾನ್ಯವಾಗಿ ತಿಥಿ ವೈಸ್ ಅಂತ ನಾವು ಮೆನ್ಷನ್ ಮಾಡ್ತೀವಿ ಈ ಯಾವ ತಿಥಿಯಲ್ಲಿ ಋತು ಆಗಿರುವಂತದ್ದು ಮತ್ತೆ ಆಗಿರುವಂತದ್ದು ಅಂತ ಸೊ ಈ ಅಮಾವಾಸ್ಯೆ ತಿಥಿ ಆಗಬಹುದು ಅಥವಾ ಗ್ರಹಣದ ಸಂದರ್ಭ ಆಗಬಹುದು ಅಥವಾ ಈ ಶನಿವಾರದಂದು ಆಗಿರುವಂತದ್ದಾಗಬಹುದು ಋತುಮತಿಯ ಪ್ರಥಮ ಋತಿಯಾದಂಥ ಸಂದರ್ಭದಲ್ಲಿ ಈ ಥರ ಕಾಂಬಿನೇಷನ್ಸ್ ಇದ್ರೇನೋ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ ಆ ಡೇಟ್ ಆಫ್ ಬರ್ತ್ ಇಲ್ಲದಂಥ ಕಾರಣಕ್ಕೆ ಮದುವೆ ವಿಚಾರಕ್ಕೆ ಲೆಕ್ಕಾಚಾರವನ್ನು ಋತು ಜಾತಕದಿಂದನೂ ಲೆಕ್ಕಾಚಾರವನ್ನು ಮಾಡಬಹುದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಅದಕ್ಕೆ ನಾವು ಏನಾದರೂ ಋತು ಶಾಂತಿಯನ್ನು ಮಾಡಿಸ್ಬೇಕಾ ಅನ್ನುವಂಥ ತಿಳ್ಕೊಂಡು ಅದನ್ನು ಮಾಡಿಸುವಂಥದ್ದು ಮದುವೆ ವಿಚಾರಕ್ಕೂ ಹೇಗಿರುತ್ತೆ ಅಂತ ತಿಳ್ಕೋಬಹುದು ಮತ್ತು ಮಕ್ಕಳ ಯೋಗ ಹೇಗಿರುತ್ತೆ ಆರೋಗ್ಯ ಹೇಗಿರುತ್ತೆ ಇದನ್ನು ಲೆಕ್ಕಾಚಾರವನ್ನು ಋತು ಜಾತಕದಿಂದ ತಿಳ್ಕೋಬಹುದು ಮಕ್ಕಳ ವಿಚಾರದಲ್ಲಿ ತೊಂದರೆ ಬರುವಂತಹದ್ದಕ್ಕೆ ಅಂದರೆ ಈ ಶನಿ ಪಂಚಮದಲ್ಲೋ ಋತು ಆದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಶನಿವಾರ ಅಥವಾ ಅಮಾವಾಸ್ಯೆ ಅಥವಾ ಈ ಗ್ರಹಣದ ಸಂದರ್ಭದಲ್ಲಿ ಆದಾಗೂ ಸಮಸ್ಯೆಗಳು ತಪ್ಪಿದ್ದಲ್ಲ ಆರೋಗ್ಯದ ಮೇಲೆ ಹೊಡೆತ ಬೀಳುತ್ತೆ ಅನ್ನೋಂಥದ್ದಿರುತ್ತೆ ಇದರಿಂದನೂ ಸಹ ಮಕ್ಕಳ ವಿಚಾರಕ್ಕೆ ತೊಂದರೆಗಳು ಉಂಟಾಗುತ್ತೆ ಅನ್ನೋಂಥದ್ದಿರುತ್ತೆ ಅದಕ್ಕೆ ನಾವು ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಳ್ಳಬೇಕಾಗತ್ತೆ ಇನ್ನು ಕೆಲವ್ರಿಗಂತೂ ಈ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಸಮಸ್ಯೆಗಳು ಬರುತ್ತೆ ಮಕ್ಕಳ ವಿಚಾರದಲ್ಲಿ ಏನಪ್ಪ ನೆಗೆಟಿವ್ ಎನರ್ಜಿ ಅಂದರೆ ನಿಮಗೆ ಕೆಲವೊಂದು ಅನುಭವ ಅಥವಾ ನಿಮಗೆ ಆಗಿರುತ್ತೆ ಅಥವಾ ಕೆಲವೊಂದು ಕೇಳಿರ್ತೀರ ಏನಪ್ಪ ಅಂತ ಹೇಳಿದ್ರೆ ನೋಡಿ ಅದ್ಯಾವುದೋ ಒಂದು ಮನೆಯಲ್ಲಿ ಇದ್ವಿ ಆ ಮನೆಯಲ್ಲಿ 4-5 ವರ್ಷ ಮದುವೆ ಆಗಿ ಅಲ್ಲೇ ಹೋಗಿ ಸೇರಿಕೊಂಡು ಮಕ್ಕಳೇ ಆಗಲಿಲ್ಲ ನೋಡಿ ಇನ್ನೊಂದು ಮನೆಗೆ ಹೋದ್ವಿ ಅಲ್ಲಿ 6 ತಿಂಗಳಿಗೆ ಒಂದು ಒಳ್ಳೆ ಮಗು ವಿಚಾರದಲ್ಲಿ ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದು ತಿಳಿದಿರ್ತೀರ ಅಥವಾ ಕೇಳಿರ್ತೀರ ಇದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನೂ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಬರುವಂಥದ್ದಿರುತ್ತೆ ಅದು ಕಾರಣ ಏನಪ್ಪ ಅಂದರೆ ಈ ಹಿಂದೆ ಬಾಡಿಗೆಗಿದ್ದಂಥವ್ರು ಅಥವಾ ಆ ಮನೆಯಲ್ಲೋ ಏನಾದರೂ ಈ ಮಗು ಹೊಟ್ಟೆಯಲ್ಲೇ ಇದ್ದು ತೀರೋದಂಥ ಸಂದರ್ಭ ಆ ಜಾಗ ಆಗಿದ್ದರೆ ಅಥವಾ ಏನಾದರೂ ಈ ಬ್ರಹ್ಮಸೂಕ್ತ ಹತ್ಯೆ ಆಗಿದ್ದರೆ ಸೊ ಅಂಥ ಸಂದರ್ಭದಲ್ಲಿನೂ ಆ ಥರ ಇರುತ್ತೆ ಮತ್ತು ಅದ್ರ ಜೊತೆಗೆ ಈ ಮನೆ ಕಟ್ಟುವಾಗ ಆ ನೆಗೆಟಿವ್ ಎನರ್ಜಿ ಏನಾದರೂ ಕೆಳಗಡೆ ಅವಶೇಷಗಳೇನಾದರೂ ಈ ಪ್ರೇತ ಸಂಚಾರ ಏನಾದರೂ ಇದ್ರೂ ಸಮಸ್ಯೆ ಬರುತ್ತೆ ಮತ್ತು ಅದರ ಜೊತೆಗೆ ಒಂದು ಸತಿ ಗರ್ಭಪಾತ ಆಗಿದ್ದಂಥ ಸಂದರ್ಭದಲ್ಲಿನೂ ಪದೇ ಪದೇ ಸಮಸ್ಯೆಗಳು ಬರುತ್ತೆ ಅಂತಲೂ ನಾನು ಹಿಂದೆ ಮಾತನಾಡುವಾಗ ಹೇಳಿದೆ ಕೆಲವರಿಗೆಲ್ಲ ಈ ಒಂದು ಸತಿ ಏನೋ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಆಯಿತು 2ನೇ ಮಗು ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಅಲ್ಲಿ ಯಾಕೆ ಆ ಥರ ನೆಗೆಟಿವ್ ಆಗಿ ಹೊಡೆತ ಬೀಳುತ್ತೆ ಅಂತ ಹೇಳಿದ್ರೆ ಜಾತಕದಲ್ಲಿ ರಾಹು ಪಂಚಮದಲ್ಲಿ ಏನಾದರೂ ನೀಚ ಹಾಕಿದ್ರೆ ಅಥವಾ ರಾಹುವಿನ ಜೊತೆ ಗುರು ಕಾಂಬಿನೇಷನ್ಸ್ ಇದ್ದರೆ ಈ ರೀತಿ ಸಮಸ್ಯೆಗಳು ಬರುತ್ತೆ ಒಂದು ಸತಿ ಏನಾದರೂ ಆ ರೀತಿ ಆಯಿತು ಅಂದರೆ ಅದಕ್ಕೆ ನಾವು ಈಗ ಯಾರಾದರೂ ತೀರೋಗ್ತಾರಲ್ವ ಅದಕ್ಕೆ ಸಂಸ್ಕಾರ ಅಂತ ಮಾಡ್ತೀವಿ ಅಂದರೆ ವಿಧಿ ವಿಧಾನ ಏನು ಮಾಡಬೇಕು ಅವರು ಹೋದಾಗ ಅನ್ನುವಂಥ ವಿಚಾರ ಇರುತ್ತಲ್ವ ಆ ರೀತಿ ಮಾಡಬೇಕಾಗುತ್ತೆ ಸಂಸ್ಕಾರವನ್ನು ಅದೇ ರೀತಿ ಒಂದು ಮಗು ಏನಾದರೂ ಹೊಟ್ಟೆಯಲ್ಲೇ ಏನಾದರೂ ತೀರೋಯ್ತು ಒಂದು 3 ತಿಂಗಳು ಮೇಲ್ಪಟ್ಟಂತಹದ್ದು ಆಗಿದ್ದಂಥ ಸಂದರ್ಭದಲ್ಲಿ ಕೆಲವರಿಗೆ ಮಗು ಬೆಳವಣಿಗೆ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಥವಾ ನೀರು ತುಂಬಿಕೊಂಡು ಏನೇನೋ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂಥದ್ದಾಗಿ ಏನಾದರೂ ಆಯಿತು ಅಂದ್ರೇನು 2ನೇ ಮಗು ವಿಚಾರಕ್ಕೂ ಸಮಸ್ಯೆ ತಪ್ಪಿದ್ದಲ್ಲ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಒಂದು ಸತಿ ಈ ರೀತಿ ಆಯಿತು ಅಂದರೆ ನಾವು ಏನು ಮಾಡ್ತೀವಿ ಅವಭೃತ ಸ್ನಾನವನ್ನು ಮಾಡಿಸ್ತೀವಿ ಅಂದರೆ ಅದಕ್ಕೆ ಸಂಸ್ಕಾರ ಅನ್ನುವಂಥದ್ದು ಇರುತ್ತೆ ಯಾವಾಗ ಇದನ್ನೆಲ್ಲ ಆಚರಣೆ ಮಾಡಲ್ವೋ ಮಕ್ಕಳ ವಿಚಾರದಲ್ಲಿ ಬಹಳ ಸಮಸ್ಯೆ ಅನುಭವಿಸ್ತಾರೆ ಈಗೆಲ್ಲ ಈ ಮಕ್ಕಳಾಗ್ತಾ ಇಲ್ಲ ಅಂತೇಳಿ ಕೃತಗರ್ಭಧಾರಣೆ ಮಾಡ್ಕೊಳ್ಳುವಂಥದ್ದು IVF ಅಂತ ಹೇಳ್ತೀವಿ ಆ ರೀತಿ ಮಾಡ್ಕೊಳ್ಳುವಂಥದ್ದು ಇವೆಲ್ಲ ನಾವು ನೋಡ್ತಾ ಇರ್ತೀವಿ ಆದರೂ ಸಹ ತೊಂದರೆಯಲ್ಲೇ ಇರ್ತಾರೆ ಇದಕ್ಕೆ ಕಾರಣ ನಾನು ಹೇಳಿದಂಥ ರೀತಿಯಲ್ಲಿ ಋತು ಆಗಬಹುದು ಜಾತಕ ಆಗಬಹುದು ಅಥವಾ ಪ್ರೇತ ಬಾಧೆ ಆಗ್ಬೋದು ಅಥವಾ ಒಂದು ಸತಿ ಗರ್ಭಪಾತ ಆಗಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರೇನು ಈ ರೀತಿ ಆಗುತ್ತೆ.